ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಲೀಡು ಶೋಭಾ ಲಾಜೆ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರ ಅಂದರೆ ಆಲ್ಮೋಸ್ಟ್ ಮೂರುವರೆ ಲಕ್ಷ ಲೀಡು ಆದರೆ ಈ ಬಾರಿ ಅಲ್ಲಿ ಶೋಭಾ ಕರಂತ್ಲಾಜೆಯೂ ಇಲ್ಲ ಲೀಡ್ ಕೂಡ ಪಿಗೆ ಅಷ್ಟು ಮಟ್ಟಿಗೆ ಸಿಗುತ್ತಾ ಅನ್ನೋ ಚರ್ಚೆ ಬಿಕಾಸ್ ಆಫ್ ಜಯಪ್ರಕಾಶ್ ಹೆಗ್ಡೆ ಒಂದು ಕಡೆ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿ ಜೆ ಪಿ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ವೈಯಕ್ತಿಕವಾಗಿ ಕೂಡ ಪಕ್ಷೇತರವಾಗಿ ಗೆದ್ದಿದ್ದವರು ಈ ಹಿಂದೆ ಶಾಸಕರಾಗಿದ್ದವರು ಸಂಸದರಾಗಿದ್ದವರು ಹೇಗೆ ನಡೀತಾ ಇದೆ ಈ ಬಾರಿ ಲೆಕ್ಕಾಚಾರ ಉಡುಪಿ ಮತ್ತು ಚಿಕ್ಕಮಗಳೂರು ಜೆ ಡಿ ಎಸ್ ಬಿಜೆಪಿ ಬೆಂಬಲ ಕೊಟ್ಟಿದೆ ಹಾಗಾಗಿ ಚಿಕ್ಕಮಗಳೂರು ಭಾಗದಲ್ಲಿ ಜೆಡಿಎಸ್ ತನ್ನದೇ ಒಂದು ಸ್ವಲ್ಪ ಇದೆ ಆದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜಯಪ್ರಕಾಶ್ ಹೆಗಡೆ ಹಾಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಇಲ್ಲಿ ಕೋಟಾ ನಗಣ್ಯ ಸಂಘ ಪರಿವಾರ ಬಿಜೆಪಿ ಸ್ಟ್ರೆಂತ್ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಜಾಗದಲ್ಲಿ ರಮೇಶ್ ಪೂಜಾರಿ ನಿಂತೂ ಅದೇ ಯಾವ ನಿಂತರು ಕೂಡ ಅದೇ ಬಿಕಾಸ್ ನಗಣ್ಯ ಅಲ್ಲಿ ಕ್ಯಾಂಟೀನ್ ಬಿಜೆಪಿ ವಿಚಾರ ಕಾಂಗ್ರೆಸ್ಗೆ ದೊಡ್ಡ ಪ್ಲಸ್ ಬಿಜೆಪಿ ಕಾಶೆಗಡೆ ಬಿಜೆಪಿಯಿಂದ ಸಿಟಿ ರವಿ ಶೋಭಾ ಕಂದ್ ಅವ್ರು ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಕಳಿಸಿದ್ರು ಗೋ ಬ್ಯಾಕ್ ಅಂತ ಹೇಳ್ತಿರೋ ಕಣ್ಣ ಸೀಟ್ ರವಿ ಆಗ್ಬೋದು ಅಥವಾ ಪ್ರಮೋದ್ ಮಧುರಾಜ್ ಆಗ್ಬೋದು ಅಂತ ಲೆಕ್ಕಾಚಾರ ಇತ್ತು ಅವರಿಬ್ರು ಮೀರಿ ಆಲಿ ಎಂ ಎಲ್ ಸಿ ಕೋಟಾ ಶ್ರೀನಿವಾಸ ಪೂಜಾರಿ ಬಂದ್ರಲ್ಲಿಗೆ ಬಟ್ ಏನು ಅಂತಂದ್ರೆ ಒಂದಷ್ಟು ಲೆಕ್ಕಾಚಾರಗಳಲ್ಲಿ ಕಾಂಗ್ರೆಸ್ ನಾಲ್ಕು ಎಂ ಎಲ್ ಎ ನಾಲ್ಕು ಬಿಜೆಪಿ ಚುನಾವಣೆ ನಡೀತಾ ಇದೆ ಸಿಟಿ ರವಿನೇ ಎಂ ಎಲ್ ಎಣ್ಣೆ ಸಿಟಿ ರವಿಯವರೇ ಎಂ ಎಲ್ ಎ ಚುನಾವಣೆ ಸೋತಿದ್ದಾರೆ ಇದೆಲ್ಲದರ ಕಾರಣದಿಂದಾಗಿ ಎಲ್ಲವೂ ಸಾಧ್ಯ ಅಂತಿದೆ ಬಟ್ ಒಂದ್ ಕೈ ಸಹಜವಾಗಿ ಅವರು ಇಂದಿನ ಚುನಾವಣೆ ಲೆಕ್ಕ ಹಾಕಿದಾಗ ಆ ಮೋದಿ ಅನ್ನೋ ಕಾರಣಕ್ಕೆ ಹೌದು ಅವರು ಖುಷಿಯಾಗಿದ್ದಾರೆ ಬಟ್ ಅಲ್ಲಿ ಏನು ಅಂತಂದ್ರೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಹೌದು ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆ ಸಮುದಾಯ ಜೊತೆಗೆ ಇಲ್ಲಿ ಒಂದಷ್ಟು ವಿರೋಧಗಳು ಬೇರೆ ಬೇರೆ ಕಾರಣಕ್ಕೆ ನಡೀತಾ ಇದೆ ಬಿಜೆಪಿಲಿ ಕಾಂಗ್ರೆಸ್ ಅಲ್ಲಿ ಒಗ್ಗಟ್ಟಾಗಿದೆ ನೆನ್ನೆಗಿಂತ ಒಗ್ಗಟ್ಟಾಗಿದ್ದಾರೆ ಬಿಜೆಪಿ ನಿನ್ನೆಗಿಂತ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೊಂಡಿರೋದು ಬಿಟ್ಟರೆ ಇಟ್ಸ್ ಗೋಯಿಂಗ್ ಗುಡ್ ಎರಡು ಪಾರ್ಟಿ ಚೆನ್ನಾಗಿ ಫೈಟ್ ಮಾಡ್ತಾ ಇದಾರೆ ಹೌದು ಉಡುಪಿ ಚಿಕ್ಕಮಗಳೂರು ನೀವು ಕೂಡ ಗ್ರೌಂಡ್ಗೆ ಹೋಗಿದೀವಿ ಪಿ ವಿ ಎಸ್ ಮಾತಾಡ್ತಾ ನಾನು ಅದನ್ನ ಪ್ರಶ್ನೆ ಮಾಡಿದ್ದೆ ಹೌದು ಜಯಪ್ರಕಾಶ್ ಹೆಡ್ಡಿ ಅವರು ಕೂಡ ಮಾತಾಡ್ತಿದ್ರಿ ಕೋಟಾ ಸಿಕ್ಕಿಲ್ಲ ನಿಮಗೆ ಕೋಟಾ ಸಿಗ್ಲಿಲ್ಲ ಬೆಂಗಳೂರಲ್ಲಿ ಅವತ್ತು ಪ್ರಮೋದ್ ಭದ್ರಾಜ್ ಪ್ರಮೋದ್ ಮದರಾಜ್ ಪ್ರಮೋದ್ ಭದ್ರಾಜ್ ಹೇಳ್ತಾರೆ ಪ್ರಮೋದ್ ಮದರಾಜ್ಗೆ ಪಕ್ಷ ಏನು ಪ್ರಚಾರ ಸಮಿತಿಯ ಅಧ್ಯಕ್ಷತೆಯನ್ನ ಕೊಟ್ಟಿದೆ ಪಕ್ಷ ಕೊಟ್ಟಿರೋ ಕೆಲಸವನ್ನ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಲೆಕ್ಕಾಚಾರ ನಾನು ಕೂಡ ಕೇಳಿದೆ ಸರ್ ನಿಮ್ಗೆ ಟಿಕೆಟ್ ಆಗ್ಬೇಕು ಅನ್ನೋ ಲೆಕ್ಕಾಚಾರ ಆಯ್ತು ಹಾಗಿದಾಗೋಯ್ತು ಪಕ್ಷಕ್ಕಾಗಿ ನಾವೆಲ್ಲ ಮಾಡ್ತಿರೋದು ಪಕ್ಷ ಅಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅಕ್ಕಪಕ್ಕದ ಒಂದೆರಡು ಆಸ್ತಿ ಡಿಕ್ಲೇರ್ ಮಾಡ್ಕೊಂಡಾಗ ಮನುಷ್ಯ ಸಿಂಪಲ್ ನೋಡಿದ್ರೆ ಕೋಟಿ ಕೋಟಿ ಪ್ರಾಪರ್ಟಿ ಚರ್ಚೆಗಳು ಸೋಷಿಯಲ್ ಆಗ್ತಿತ್ತು ಹೆಸರಿಗೆ ಸಿಂಪಲ್ ಕೋಟಾ ಶ್ರೀನಿವಾಸ ಪೂಜಾರಿ ಬಟ್ ಆಸ್ತಿ ಬಂದಾಗ ಅದು ಕೋಟಿ ಲೆಕ್ಕಲಿದೆ ಅನ್ನೋ ಹೌದು ಚರ್ಚೆಗಳು ಇತ್ತು ಸಹಜ ಜೈಪ್ರಕಾಶ್ ಹೆಗಡೆ ಗುಡ್ ಪರ್ಸನ್ ಹೌದು ಜೈಪ್ರಕಾಶ್ ಹೆಗಡೆ ಬೆಸ್ಟ್ ಪರ್ಸನ್ ಜಯಪ್ರಕಾಶ್ ಹೆಗಡೆ ಸರಳ ಸಜ್ಜನ ಸೇಮ್ ಕೋಟಾ ಶ್ರೀಮಾ ವ್ಯಕ್ತಿಗತವಾಗಿ ಬಂದಾಗ ವ್ಯಕ್ತಿತ್ವದಲ್ಲಿ ಆಚೆ ಈಚೆ ಅಂತ ಪಾರ್ಟಿ ಅಂತ ಬಂದಾಗ ಬಿಜೆಪಿ ಕೋಟೆಗೆ ಬಿಜೆಪಿ ಶಕ್ತಿ ಅಂದ್ರೆ ಕಾಂಗ್ರೆಸ್ಗೆ ಜಯಪ್ರಕಾಶ್ ಹೆಗಡೆ ಶಕ್ತಿ ಏನ್ ಬೇಕಾರ ಉಡುಪಿ ಭಾಗದಲ್ಲಿ ಒಂದು ಸೈಡ್ ಹ್ಮ್ ಸೈಡ್ ಚುನಾವಣೆ ಹೌದು ಚಿಕ್ಕಮಗಳೂರು ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಇದೆ ಹೌದು ಖಂಡಿತ ಹೌದು ಹಾಗಾಗಿ ನಮ್ಮ ಮೇಲ್ ನೋಟಕ್ಕೆ ಉಡುಪಿ ಚಿಕ್ಕ ಬಹುತೇಕರ್ಗು ಬಿಜೆಪಿ ಗೆಲ್ಲುತ್ತೆ ಬಿಡಪ್ಪ ಹೌದು ಎಸ್ ವೀಕ್ಷಕರ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಸಂಸದರು ಯಾರಾಗಬೇಕು ಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದ್ರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ